ಚಿನ್ನು ಒಂದು ಮಾತು ಕರಿಬೇಕಲ್ವಾ, ನಾನು ನಿನ್ನ ಜೊತೆ ಬರ್ತಾ ಇದ್ದೆ. ರೀ ಮನೆ ಬೀಗ ಸರಿಯಾಗಿ ಹಾಕೊಂಬಂದ್ರ? ಹಾಕೋ ಬಂದಿದ್ದೀನಿ ಕಣೆ. ನಲ್ಲಿ ಆಫ್ ಮಾಡಿದ್ರ? ಆಫ್ ಮಾಡಿದ್ದೀನಿ ಕಣೆ. ಪಾತ್ರೆ ತೊಳೆದಿಟ್ಟಿದ್ದೀನಿ. ತರಕಾರಿ ಬಿಡಿಸಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಬಟ್ಟೆ ಒಗ್ದಿ ಟೆರೆಸ್ ಮೇಲೆ ಒಣಗಾಕಿದ್ದೀನಿ ಚಿನ್ನು. ಟಾಯ್ಲೆಟು? ಇಲ್ಲ, ಟೈಮ್ ಸಾಕಾಗಿಲ್ಲ. ಯಾಕೆ ಮಾಡಲಿಲ್ಲ? ಯಾಕೆ ಅಂದ್ರೆ ಟಾಯ್ಲೆಟ್ ಕೋಸ್ಮೇಲೆ ಫ್ರೆಜ್ ಮಾಡ್ಬಿಟ್ಟು ಬರೋ ಕಾಮನ್ ಸೆನ್ಸ್ ಇಲ್ಲ? ವಾಲ್ಯೂಮ್ ಸ್ವಲ್ಪ ಕಡಿಮೆ ಇರಲಿ. ಚಿನ್ನು ಟಾಯ್ಲೆಟ್ ಕೋಸ್ಮೇಲೆ ಫ್ಲೆಜ್ ಮಾಡ್ಬಿಟ್ಟು ಬರ್ಬೇಕಲ್ವ ಚಿನ್ನು? ಅದು ನಂದೋ ನಿಂದೋ, ಫ್ಲೆಷ್ ಮಾಡಿ ಬರ್ಬೇಕು ತಾನೆ? ಅದ ಹಂಗಲ್ಲ ಚಿನ್ನಿ, ಹಂಗೋ ಅಲ್ಲ ಹಿಂಗೋ ಅಲ್ಲ. ಮದ್ವೆಗ್ ಮುಂಚೆ ನೀನ್ ನನಗೇನ್ ಹೇಳಿದ್ದೆ ಚಿನ್ನ? ಮದ್ವೆ ಆದ್ಮೇಲೆ ನಿನ್ ಕೈಲಿ ಏನು ಕೆಲಸ ಮಾಡ್ಸಲ್ಲ, ರಾಣಿ ತರ ನೋಡ್ಕೋತೀನಿ ಅಂತ ತಾನೇ ಹೇಳಿದ್ದು? ಅದೇ ನನ್ನ ಲೈಫ್ ಅಲ್ಲಿ ಮಾಡಿದ ದೊಡ್ಡ ತಪ್ಪು. ಏನಂದೆ? ಚಿನ್ನ ಸಂಜೆ ಮನೆಗೆ ಹೋದ್ಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ ಎಂದೆ. ಕಸ್ಟಮರ್ ಬಂದ್ರು ಸುಮ್ನಿರೆ. ಅದು ಕಸ್ಟಮರ್ ಅಲ್ಲ, ಕ್ಲೈಂಟ್. ಓ ಲಾವೆಲ್ ಇದನ್ನು ಚೇಂಜ್ ಮಾಡ್ಬಿಟ್ರ? ನಂಗೆ ಹೇಳಲೇ ಇಲ್ಲ ಅವರು. ಮುಚ್ಕೊಂಡು ಅದೇನು ಅಂತ ನೋಡ. ತಾವುಗಳೀಗ ನನ್ನ ಅಸಿಸ್ಟೆಂಟ್, ಸುಮ್ಮನೆ ಇರಿ, ಕೂತ್ಕೊಳ್ಳಿ. ಓ ಆಲ್ರೆಡಿ ಕೂತೆ ಬಿಟ್ಟಿದ್ದೀರಾ ಅಂದಾಗೆ. ನಿಮ್ಮ ಹೆಸರು? ಗಾಯತ್ರಿ ಸರ್. ಸರ್ ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಅಕ್ಕಿನ ಬಾಯಾಗ ಕೆಲವೊಂದು ಅಕ್ಷರಗಳು ಸ್ವಲ್ಪ ಲೇಟ್ ಆಗಿ ಬರ್ತವ. ಅವ್ರ ಬಾಯಿನಾಗ ಅಕ್ಷರ ಲೇಟ್ ಬರ್ತವೆ, ಇಲ್ಲಿ BMTC ಬೇಗ ಹೊರಟೋಗ್ಬಿಡ್ತವೆ. ಅಂದಾಗೆ ನಿಮ್ ಗಂಡನ ಹೆಸರು? ತುಳಸಿ ಪ್ರಸಾದ್ ರೀ ಸರ್. ನನ್ನ ಹೆಸರ ನಿನ್ನ ಬಾಯಾಗ ಹೇಳ್ಬೇಡ, ಹೊಟ್ಟಾಗಿನ ಕರಳು ಬಾಯಾಗ ಬಂದಂಗ ಆಗ್ತವ. ರೀ ನುಂಕಳ್ರಿ, ಫ್ಯೂಚರ್ ಬೇಕಾಗುತ್ತೆ. ಅಂದಾಗೆ ನಿಮ್ಮಿಬ್ರಲ್ಲಿ ಡಿವರ್ಸ್ ಯಾರಿಗೆ ಬೇಕು? ನನಗೆ ಬೇಕು ಸರ್. ಇದಕ್ಕೆ ನಿಮ್ಮ ಯಜಮಾನ್ ರೊಕ್ಕ ಇದೆಯಾ? ಸರ್ ನಂಗೆ ಡಿವರ್ಸ್ ಬೇಡ್ರಿ. ಹೇಳಿ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅಯ್ಯೋ ಇರು ಇರು, ನೀನೇ ಹೇಳ್ ಪುಣ್ಯ ಕಟ್ಕೊಳ್ಳೋ ಮಾರಾಯ. ಲವ್ ಮ್ಯಾರೇಜ್ ರೀ ಸರ್. ಸುಮ್ ಕುಂದ್ರು ಬೇ, ನಿನ್ನ ಬಾಯಿಗೆ ಅವು ಸರಿ ಬರಲ್ಲವು. ಹೇಳಿ, ನಿಮ್ಗೆ ಡೈವರ್ಸ್ ಏನಕ್ಕೆ ಬೇಕು? ನಿಮ್ ಗಂಡ ತೊಂದ್ರೆ ಕೊಟ್ನ, ಕಿರುಕುಳ ಕೊಟ್ನ, ಹೇಳಿ. ಕಾರಣ ಇಲ್ದೇನೆ ಕೇಸ್ ನಡೆಯಲ್ಲ. ಕಾರಣ ಇದ್ರು ನಿನ್ ನಡೆಯಲ್ಲ. ವಾಲ್ಯೂಮ್ ಸ್ವಲ್ಪ ಕಡಿಮೆ ಇರ್ಲಿ. ಹೋಗ್ಲಿ ಬಿಡು ಚಿನ್ನ, ಕ್ಲೈಂಟ್ ಮುಂದೆ ಮರ್ಯಾದೆ ತೆಗಿಬೇಡ ಪ್ಲೀಸ್ ಕಣೆ. ಹೇಳಿ ಅಮ್ಮ, ನಿಮ್ ಗಂಡನಿಂದ ಏನಾದ್ರೂ ಕಿರುಕುಳ ಆಯ್ತಾ? ಅದ್ಯಾವ ಬಾಯಿಂದ ಹೇಳಿ ಸರ್? ಈ ಬಾಯಿಂದನೇ ಹೇಳಮ್ಮ. ಇವ್ರನ್ನೇ ಕೇಳಿ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಹಂದಿದಾರ ಕೂತಿದಾರಲ್ಲ. ತುಳಸಿ ಪ್ರಸಾದ್ ಅವ್ರೆ ಹೇಳಿ. ನನ್ನನ್ನು ಕೇಳ್ತೀವ ಅಮ್ಮ, ಡಿವರ್ಸ್ ಅಕ್ಕಿ ಬೇಕಾದ ಅಕ್ಕಿ ಕೇಳ. ಗಾಯತ್ರಿ ಅವ್ರೆ ನೀವೇ ಹೇಳಿ ಅಮ್ಮ. ಅದ್ಯಾವ ಬಾಯಿಂದ ಹೇಳಿ ಸರ್? ಅದ್ಯಾವ ಬಾಯಿಂದ ಅದ್ಯಾವ ಬಾಯಿಂದ ಅಂತ ಏನಕ್ಕಮ್ಮ ಹೇಳ್ತೀಯಾ? ಈ ಬಾಯಿಂದನೇ ಹೇಳಿ ಅಮ್ಮ. ಕೇಳಿ ಸರ್. ಹೇಳಮ್ಮ. ಇವ್ರು ನನಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಕ್ ಬಂದಾಗ ಮೊದಲನೇ ಸಲಿ ಬಿಟ್ರು ಸರ್. ಅದು ಹೋಗ್ಲಿ, ಮೊದಲನೇ ಸಲ ಅಂತ ಸುಮ್ನಿದ್ದೆ. ನಮ್ ಮನೆಗ್ ಮಾತುಕತೆಗೆ ಬಂದಾಗ ಅಲ್ಲೂ ಬಿಟ್ರು ಸರ್. ಅದು ಹೋಗ್ಲಿ, ಮದುವೆ ಮನೆಯಲ್ಲಿ ತಾಳಿ ಕಟ್ಟಕ್ ಮುಂಚೆನು ಒಂದ್ಸರಿ ಬಿಟ್ರು ಸರ್. ಬಿಟ್ರು ಬಿಟ್ರು ಅಂತಿದ್ಯಾಲಮ್ಮ, ಅದೇನ್ ಬಿಟ್ರು ಅಂತ ಡೀಟೇಲ್ ಆಗಿ ಹೇಳಮ್ಮ. ಮೊದ್ಲು ಹೇಳೋದನ್ ಕೇಳಿ. ಅದ್ಯಾಕ ಆತರ ಕುಟ್ಟಿದ ಆಂಜನೇಯ ಅಂತಾರ ಆಡ್ತೀಯ? ಹೇಳಮ್ಮ. ನೆಂಟ್ರು ಮನೆಗ್ ಬಂದಾಗ್ಲೂ ಬಿಡ್ತಾರೆ. ಹಾಲ್ ತರಕ್ಕೆ ಹಾಲಿನ ಡೈರಿ ಹೋದಾಗ್ಲೂ ಬಿಡ್ತಾರೆ. ತರಕಾರಿ ಮಾರೋಳ ಹತ್ರನು ಬಿಡ್ತಾರೆ. ರೋಡ್ ಅಲ್ಲಿ ಹೋಗ್ಬೇಕಾದ್ರೂ ಬಿಡ್ತಾರೆ. ಇದನ್ನೆಲ್ಲ ನನಗೆ ಹೇಳಕ್ ಆಗಲ್ಲ ಸರ್, ನೀವೇ ಫ್ಲಾಶ್ ಬ್ಯಾಕ್ ಹೋಗಿ ನೋಡ್ಕೊಂಡ್ ಬನ್ನಿ. ಹಂಗಂತೀರಾ? ತುತ್ತು ಹೊಟ್ಟೆಗೇನ್ರಿ ತಿಂತೀರಾ ನೀವು? ನೀನ್ ಮಾಡ ಹಾಕಿದ್ದು ಸುಮ್ಮಕ್ಕೋ, ಡಿಸ್ಟರ್ಬ್ ಮಾಡಬೇಡ, ನಂಗೆ ನಿದ್ದೆ ಬರಕತ್ತದ. ಯಾಕ ತಂಡಿಡ್ದದನ ಹಚ್ಕೊಂಡ್ರೆ ಬಕ್ಕು? ನಿಮ್ ಜೊತೆ ಮಲ್ಕೊಳ್ಳೋದು ಒಂದೇ, ರೈಲ್ ಕಂಬಿ ಮೇಲೆ ಮಲ್ಕೊಳ್ಳೋದು ಒಂದೇ, ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ? ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ. ರೀ ಒಂದು ಬಾಯಿಂದ ಮಂತ್ರ ಹೇಳಿ, ಅದನ್ ಬಿಟ್ಟು ಹಿಂದೆಯಿಂದ ಮಂತ್ರ ಹೇಳಿದ್ರೆ ದೇವರು ಮನೆ ಬಿಟ್ಟು ಓಡೋಗ್ತಾನೆ.
ನಾ ಎಲ್ಲಿಂದ ಮಾತ್ರ ಹೇಳ್ತೀನಿ ನಿನಗೆ ಎದಕ್ಕೆ ಬೇಕು ದೇವ್ರು ಕೊಟ್ಟ ಪೀಪೆ ಅದು ಊದ್ಲಿಲ್ಲ ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೀಳಂಗಿಲ್ಲ ದೇವ್ರು ಯಾರಿಗೆ ವರ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ ಕಾಟಕ್ಕೆ ಕೊಟ್ಟೆ ಕೊಡ್ತಾನೆ ಕೊಡಬೇಕು ಯಾಕಂದ್ರೆ ಆರು ರೇಂಜಿಗೆ ಪೂಜೆ ಮಾಡಿರ್ತೀವಿ ನಾವು ಹೋಗೋಗ ಚಾ ಮಾಡ ಆಫೀಸ್ಗೆ ಹೋಗ್ಬೇಕು ನಾನು ಆಫೀಸ್ ಟೈಮ್ ಆಗ್ಯದ ಪ್ಯಾಂಟ್ ಶರ್ಟ್ ಎಲ್ಲದ ತೆಗೆದುಡು ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ವಲ್ರಿ ನೀವು ಅಸಹ್ಯ ಏ ನಾನೇನ್ ಮಾಡ್ಲಿ ಅದೆಲ್ಲ ಪ್ರಕೃತಿ ನಿಯಮ ದೇವ್ರ ಪಿಪ್ಪಿ ಕೊಟ್ಟಿರ್ತಾನ ಊದ್ಲಿ ಅಂದ್ರೆ ವೇಸ್ಟ್ ಆಗುತ್ತಾ ಏ ಗಾಯಿ ಗಾಯತ್ರಿ ಏನ್ರಿ ಆಫೀಸ್ ಕೊಂಟಿನಿ ಸಂಜೆಗ್ ಜಲ್ದಿ ಬರ್ತೀನಿ ಏನಾರ ತರ್ಬೇಕೇನ ಸಾರಿ ಪಾನಿಪುರಿ ತಗೊಂಬನ್ನಿ ಜನ್ಮದಲ್ಲಿ ಉತ್ತಾರ ಆಗಲ್ಲ ಬಿಟ್ರು 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 ಅಂತಿದ್ದಲ್ಲ ಗ್ಯಾಸ್ನ ನಾನೇನೋ ಅನ್ಕೊಂಡಿದ್ದೆ ನೀವೇನ್ ಅನ್ಕೊಂಡಿದ್ರಿ ನಾನು ಅದನ್ನೇ ಅನ್ಕೊಂಡಿದ್ದೆ ಆದ್ರೆ ಹೊಟ್ಟೆಗೇನ್ರಿ ತಿಂತೀರಾ ಪಾಪ ನಿಮ್ ಹೆಂಡತಿ ಅದೆಷ್ಟು ತಡ್ಕೊಂತಾರೋ ಏನೋ ಲೇ ದೋಸ್ತ ಹೂಸ್ ಬಿಡೋದು ಒಂದ್ ಕಲೆ ಐತಿ ದೊಡ್ಡೋರು ಒಂದ್ ಗಾದೆ ಮಾತ ಹೇಳ್ಯಾರ ಢರ್ರಂ ಭುರ್ರಂ ಭಯಂ ನಾಸ್ತಿ ಕುಯ್ಯಂ ಪುಯ್ಯಂ ಮಧ್ಯಮಂ ದುಸ್ಸಾಕಾರಂ ಮಹಾಘೋರಂ ನಿಶಬ್ದಂ ಪ್ರಾಣ ಸಂಕಟಂ ಲೇ ಮಗನ ನಾ ಹೂಸ್ ಬಿಟ್ರು ಬಹಳ ಗರ್ವದಿಂದ ಬಿಡ್ತೀನಿ ನಿಮ್ಮಂಗ ಅಸಹ್ಯ ಪಟ್ಕೊಳ್ಳೋದಿಲ್ಲ ಗುರುಗಳೇ ನಾನು ಇನ್ ಮೇಲಿಂದ ಗರ್ವದಿಂದ ಬಿಡ್ತೀನಿ ಲೇ ಗರ್ವದಿಂದ ಬಿಡು ಭಯದಿಂದ ಬಿಡು ಬಿಡು ಮುಂದ ಸ್ವಲ್ಪ ಸೌಂಡ್ ಮಾಡಿ ಬಿಡು ಸೌಂಡ್ಲೆಸ್ ಮಾಡಿ ಬಿಟ್ಟಂದ್ರ ಮೊದಲ ಆಫೀಸ್ನಾಗ ಇಬ್ರು ಇರ್ತಾರಂತಿ ಸತ್ತಿಗಿತ್ತಾರ ತುಳಸಿ ಪ್ರಸಾದ್ ಅವ್ರೆ ನೀವ್ ಇಷ್ಟೊತ್ತು ಮಾತಾಡಿದ್ದು ಮಹಾಭಾರತನ ಸರ್ ಟಿ ಲಿಟೋಗ ಸರ್ ನೀವ್ ಇವಾಗ ನನ್ಗೆ ಡಿವೋರ್ಸ್ ಕೊಡಿಸ್ತೀರೋ ಅಲ್ವೋ ಏ ಸುಮ್ನೆ ಇರಮ್ಮ ಡಿವೋರ್ಸ್ ಕೊಡ್ಸೋದಕ್ಕೆ ಅಂತಾನೆ ನನ್ನ ಲಾಯರ್ ಆಫೀಸ್ ಇಟ್ಕೊಂಡಿರೋದು ಚಂಚಲ ಅಲ್ಲಿ ಡಿವೋರ್ಸ್ ಅಪ್ಲಿಕೇಶನ್ ಫಾರ್ಮ್ ಇದೆ ಎತ್ಕೊಡಮ್ಮ ಎದ್ದೋಗ್ ತಗೋ ನಾನು ಇವಳಷ್ಟು ಅಂತ ಇವಳೇ ನನ್ನ ಅಷ್ಟು ಅಂತ ಗೊತ್ತಾಗ್ತಿಲ್ವಲ್ಲ ಮಾಡ್ತೀನಿ ನೋಡಿ ಗಾಯತ್ರಿ ಅವರೇ ಇದೆ ಡಿವೋರ್ಸ್ ಅಪ್ಲಿಕೇಶನ್ ಫಾರ್ಮು ಇದಕ್ಕೊಂದು ಸಿಗ್ನೇಚರ್ ಮಾಡಿ ಅಲ್ರಿ ಸರ ಆಕೆ ಮೊದಲ ಹೆಬ್ಬೆಟ್ಟ ಏನು ಭಾರಿ ಓದ್ಯಾಳ ಅಂತೇಳಿ ಪೆನ್ ಪೇಪರ್ ಕೊಟ್ಟು ಸೈ ಮಾಡೋಣಕ್ಕಿತ್ತಿರಲ್ಲ ಹೇಳ್ಬೇಕಲ್ವೇನಮ್ಮ ತಗೊಳಮ್ಮ ಇದು ಪ್ಯಾಡು ಹೆಬ್ಬೆಟ್ಟನ ಹಿಂಗೆ ಒತ್ತುಬಿಟ್ಟೆ ಹಿಂಗಿಕ್ಕು ತುಳಸಿ ಪ್ರಸಾದ್ ಅವರೇ ಒಂದು ಸಿಗ್ನೇಚರ್ ಮಾಡಿ ನಂಗೆ ಡಿವೋರ್ಸ್ ಬೇಡ ಅದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ ಹಲೋ ಓದಿಲ್ಲ ಬರ್ದಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ನಿಂಗೆ ಹೆಂಗ್ ಗೊತ್ತಾಗುತ್ತೆ ಅದನ್ನ ನಾನು ತೀರ್ಮಾನ ಮಾಡ್ತೀನಿ ತುಳಸಿ ಪ್ರಸಾದ್ ಅವರೇ ಒಂದು ಸೈನ್ ಮಾಡಿ ಸರಿ ಲಾಯರ್ ಮುಖ ನೋಡ್ಕೊಂಡು ಮಾಡಾಕತ್ತೀನಿ ತಗೋರಿ ಸರ್ ತುಳಸಿ ಪ್ರಸಾದ್ ಗಾಯತ್ರಿ ಅವರೇ ನಾನು ನಿಮ್ಗೊಂದು ಡೇಟ್ ಹೇಳ್ತೀನಿ ಹೈಕೋರ್ಟ್ ಹತ್ರ ಬಂದ್ಬಿಡಿ ಸರಿನಾ ಸರ ಬಸ್ ಫೇರ್ ಕೊಡ್ತೀರೇನ್ರಿ ಬಂದ್ಬಿಡು ಮಟನ್ ಊಟನ ಹಾಕಿ ಕಳಿಸ್ಬಿಡ್ತೀನಿ ಥ್ಯಾಂಕ್ಸ್ ಸರ್ ನಾವಿನ್ ಹೋಗಿ ಬರ್ತೀವಿ ಎದ್ ಬನ್ರಿ ಹಂಗಾಗ ಮಾಡ್ತೀವಿ ಮಾರಿ ಆಯ್ತು ಸರ್ ಬರ್ತೀನಿ ನಾನಲ್ಲ ಮತ್ತೆ ದಯವಿಟ್ಟು ಕ್ಷಮೆ ಇರಲಿ ಬೆಳಿಗ್ಗೆ ಅವರೇ ಕಳುಪಿಟ್ಟು ತಿಂದಿದ್ದ ಹಾಗಾಗಿ